ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನಿವತ್ತು ಈಸಿಯಾಗಿ ಮಶ್ರೂಮ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಯಾವುದೇ ಟೊಮೆಟೊ ಸಾಸು ಇಲ್ಲ ರೆಡ್ ಚಿಲ್ಲಿ ಸಾಸ್ ಆ ಥರ ಏನೂ ಹಾಕಲ್ಲ, ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಮಾಡೋದು ಅಂತ ಇವಾಗ ಮೊದಲನೇದಾಗಿ ಒಂದು ಪಾತ್ರೆ ತೊಗೊಬೇಕಾಗುತ್ತೆ. ಅದೊಂದು ಸ್ಟೌವ್ ಮೇಲೆ ಇಟ್ಕೊಂಬಿಡೋಣ, ಆನ್ ಮಾಡ್ಕೊಳ್ಳೋಣ ಸ್ಟೌವ್ನ. ಆಮೇಲೆ ಅದಕ್ಕೆ ಎಣ್ಣೆ ಹಾಕ್ಬೇಕಿದೆ. ಇಲ್ಲಿ ಫ್ರೈಡ್ ರೈಸಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬೇಕಾಗುತ್ತೆ, ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಆಮೇಲೆ ಇದು ಎಣ್ಣೆ ಬಿಸಿ ಆದಮೇಲೆ ಈ ಥರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಇದು 1 ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿದು. ಆಮೇಲೆ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಕ್ಯಾಪ್ಸಿಕನ್ನು ತೊಗೊಂಡಿದ್ದೀನಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಅದನ್ನು ಹಾಕೋತಾ ಇದ್ದೀನಿ. 1 ಕ್ಯಾಪ್ಸಿಕನ್ನು ಚಿಕ್ಕದು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಆಮೇಲೆ ನಾನು ಮಶ್ರೂಮ್ ತೊಗೊಂಡಿದ್ದೀನಿ, ಚೆನ್ನಾಗಿ ಸಿಪ್ಪೆ ತೆಗೆದು ಎಲ್ಲ ಇದು ಮಾಡಿ ವಾಟ್ ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಹಾಕೋತಾ ಇದ್ದೀನಿ. ಇದು 200 ಗ್ರಾಮಷ್ಟು ಮಶ್ರೂಮ್, 2 ಕಪ್ಪಷ್ಟು ಬರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಅದು ಫ್ರೈ ಆಗ್ತಾ ಇದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ 2 ಟೀಸ್ಪೂನು. ಅದನ್ನು ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾವು ಇದಕ್ಕೆ ಇವಾಗ ಸೋಯಾ ಸಾಸು 1 ಟೀಸ್ಪೂನಷ್ಟು ಹಾಕ್ತೀನಿ. ಆಮೇಲೆ ಸೋಯಾ ಸಾಸ್ 1 ಟೀಸ್ಪೂನಷ್ಟು ಹಾಕಿದ್ಮೇಲೆ ಚಿಲ್ಲಿ ಸಾಸ್ ಹಾಕ್ತೀನಿ, ಗ್ರೀನ್ ಚಿಲ್ಲಿ ಸಾಸು. ಗ್ರೀನ್ ಚಿಲ್ಲಿ ಸಾಸ್ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಕಟ್ ಮಾಡಿ. ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕ್ರಂಚಿ ಆಗೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ ಬೇಯಿಸೋದೇನು ಬೇಡ. ಆಮೇಲೆ ಲಾಸ್ಟಿಗೆ ಉಪ್ಪು ಹಾಕ್ಕೊಂಬಿಟ್ಟು ಇದನ್ನು ಮಿಕ್ಸ್ ಮಾಡೋಣ. ಆಮೇಲೆ ನಿಮ್ಗೆ ಬೇಕು ಅಂದರೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಬಟ್ ಪೆಪ್ಪರ್ ಪೌಡರ್ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ 1-2 ನಿಮಿಷ ಅಷ್ಟೇ. ಇವಾಗ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡು ಸಾಕು. ಇದು ಆಫ್ ಮಾಡ್ಕೊಳ್ಳೋಣ. ಈಗ ಆಫ್ ಮಾಡಿಬಿಟ್ಟು ನಾನು ಇಲ್ಲಿ ಅನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ನೀವು ಆನ್ ಮಾಡ್ಕೊಂಡು ಅನ್ನ ಹಾಕ್ತಾಯಿದ್ರೆ ಕೆಲವು ಕಡೆ ಅದು ತಳ ಹಿಡಿಬೋದು, ಅದಕ್ಕೋಸ್ಕರ ಬೇಯಿಸಿರೋ ಅನ್ನ ಹಾಕ್ಕೊಂಬಿಟ್ಟು ಉಡಿ ಉಡಿ ಇರಲಿ ಅನ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಶ್ರೂಮ್ ಫ್ರೈಡ್ ರೈಸ್ ಸೂಪರಾಗಿ ರೆಡಿಯಾಗಿದೆ. ಸೊ ನೋಡಿ ಇವಾಗ ಮಿಕ್ಸ್ ಆಗಿದೆ ಅದು. ನೋಡಿ ಇಲ್ಲಿ ಇವಾಗ ಮಶ್ರೂಮ್ ರೈಸಸ್ ನಾನು ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ತುಂಬ ಸಿಂಪಲ್. ಬೆಳಗಿನ ತಿಂಡಿಗೆ ನೀವು ಬ್ರೇಕ್ಫಾಸ್ಟ್ಗಾಗಲಿ ಲಂಚ್ಗಾಗಲಿ ಏನಾದರೂ ಬೇಗ ಮಾಡಬೇಕಂದ್ರೆ ಮಾಡ್ಕೊಬೋದು, ಈಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫ್ರೈಡ್ ರೈಸ್ಗಿಂತ ತುಂಬ ಟೇಸ್ಟಿಯಾಗಿರುತ್ತೆ.